ಶ್ರೀನಾಥ್ ಅವರು ಮತ್ತೆ ಶೈಲಜಾ ಮೇಡಮ್ ಅವರಿಬ್ರು ಒಂದ್ ಮಾಡಿದ್ರು. ಅದರಲ್ಲಿ ನಮ್ಗೆ ಫಸ್ಟ್ ಪ್ರೈಸ್ ಬಂದಿತ್ತು. ನಾನು ನಾಗೇಶ್ಗೆ ಆದರ್ಶ ದಂಪತಿಗಳು ಅವರಿಗೆ ಒಂದು ಚಿನ್ನದ ಉಂಗುರ ಕೊಟ್ಟಿದ್ರು, ನನಗೊಂದು ಸೀರೆ ಬಂದಿತ್ತು. ಅನುರಾಧ ಮೇಡಮ್ ಅವರ ಸ್ವಂತ ಅಕ್ಕನೇ ನಮ್ಮ ಸುಮನ ಮೇಡಮ್, ಸೊ ತುಂಬಾ ಜನ ಗೊತ್ತಿಲ್ಲ. ನಮ್ಮು ನಾಗೇಶ್ ಸರ್ ಅಂಡ್ ಶ್ರೀಧರ್ ಸರ್ ಆರ್ ಕೋ ಬ್ರದರ್ಸ್. ಸೊ ಇದು ಒಂದು ಏನ್ ಹೇಳ್ತಾರೆ, ಬರೀ ಸಿನಿಮಾ ಕುಟುಂಬ ಮಾತ್ರ ಅಲ್ಲ, ಇಂದ್ರಜಿತ್ ಅನ್ನು ಕೆ ವಿ ರಾಜು ನಿರ್ದೇಶನ ಮಾಡಿದ ಸಿನಿಮಾದಲ್ಲಿ, ಬಚ್ಚನ್ ಸರ್ ಸಿನಿಮಾದಲ್ಲಿ ನಾಗೇಶ್ ಸರ್ ಅವರು ಆಕ್ಟ್ ಮಾಡಿದ್ರು. ಸೊ ಅದು ಎಷ್ಟು ಪ್ರೌಡ್ ಅಲ್ಲಿ ಇದ್ರು ನಾಗೇಶ್ ಅವರು. ಅಯ್ಯೋ ಅವ್ರಿಗೆ ಅವ್ರಿಗೆ ಫಿಕ್ಸ್ ಆದ್ರಿ, ನೀವು ಇಂದ್ರಜಿತ್ಗೆ ಬನ್ನಿಯಿಂದಾಗ್ಲೇ ಥ್ರಿಲ್ ಆಗ್ಬಿಡ್ತು ಅವ್ರಿಗೆ, ತುಂಬ ಅದೇ ಗುಂಗಲ್ಲಿರೋರು. ಆಮೇಲೆ ವೆರಿ ಪ್ರೌಡ್ ನಾನು ಅಮಿತಾಬ್ ಬಚ್ಚನ್ ಜೊತೆ ಮಾಡಿದೆ, ಇಷ್ಟೊಂದು ಫ್ಯಾನ್ ಆಗಿದ್ದಕ್ಕೂ ಒಂದಿದು ಅಂತ. ಮಾತಾಡ್ತಾ ನೀವು ಹೇಳಿದ್ರಿ, ಸಾಕಷ್ಟು ಜನಕ್ಕೆ ನಿಮಗೆ ವಿಷಯ ಗೊತ್ತಿರ್ಬೋದು, ಗೊತ್ತಿಲ್ಲದೇನು ಇರ್ಬೋದು, ಗೊತ್ತಿಲ್ಲದಿರೋರಿಗೆ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೀನಿ. ಮ್ಯಾಮ್ ಬಂದ್ಬಿಟ್ಟು ನಮ್ಮ ಕನ್ನಡ ಚಿತ್ರರಂಗದ ಮತ್ತೊಬ್ಬ ಆದರ್ಶ ದಂಪತಿಗಳು, ರೋಲ್ ಮಾಡೆಲ್ ಕಪಲ್ಸ್ ಅಂತಲೇ ಹೇಳ್ಬೋದು, ಶ್ರೀಧರ್ ಸರ್ ಮತ್ತು ಅನುರಾಧ ಮೇಡಮ್. ಅನುರಾಧ ಮೇಡಮ್ ಅವರ ಸ್ವಂತ ಅಕ್ಕನೇ ನಮ್ಮ ಸುಮನ ಮೇಡಮ್, ಸೊ ತುಂಬ ಜನಕ್ಕೆ ಗೊತ್ತಿಲ್ಲ. ಅಂಡ್ ನಮ್ಮು ನಾಗೇಶ್ ಸರ್ ಅಂಡ್ ಶ್ರೀಧರ್ ಸರ್ ಆರ್ ಕೋ ಬ್ರದರ್ಸ್. ಸೊ ಇದು ಒಂದು ಏನು ಹೇಳ್ತಾರೆ, ಬರೀ ಸಿನಿಮಾ ಕುಟುಂಬ ಮಾತ್ರ ಅಲ್ಲ, ವಾಸ್ತವ ಜೀವನದ ಕುಟುಂಬ, ನೃತ್ಯದ ಕುಟುಂಬ, ಎಲ್ಲದರಲ್ಲೂ ನೀವು ಒಟ್ಟಾಗಿ ಇರುವಂತ ಒಂದು ಸಂಸಾರ. ಸೊ ನೈಸ್, ಇದನ್ನ ಜನಕ್ಕೆ ಅದಕ್ಕೆ ಇವಾಗ ನೀವು ಅವರ ಅನು ಮೇಡಮ್ ಅವರ ಅಕ್ಕ ಅಂತ ಗೊತ್ತಾದಾಗ ನೋಡಿದಾಗ ಹೌದೇನೋ ರಿಸೆಂಬ್ಲೆನ್ಸ್ ಇದೆ ಅಂತ ಇವಾಗ ಕನೆಕ್ಟ್ ಆಗುತ್ತೆ, ಅಕ್ಕ ತಂಗಿ ಅಂತ ಅನ್ಸುತ್ತೆ ಅಂತ. ಹೇಗಿದ್ರಮ್ಮ ಅವರಿಬ್ರು ಕೋ ಬ್ರದರ್ಸ್ ಹೇಗಿದ್ರು ಷಟ್ಕಂದ್ರು? ನೀವು ಫಸ್ಟ್ ಒಂದು ಮಾತು ಹೇಳಿದ್ರಿ ಆದರ್ಶ ದಂಪತಿಗಳಾಗಿದ್ರು ಅಂತ, ಅದ್ರ ಬಗ್ಗೆ ಒಂದು ಲೈನ್ ಹೇಳ್ತೀನಿ ಪ್ಲೀಸ್. ಫಸ್ಟ್ ಟೈಮ್ ಶ್ರೀನಾಥ್ ಅವರು ಮತ್ತೆ ಶೈಲಜಾ ಮೇಡಮ್ ಅವರಿಬ್ರು ಒಂದು ಮಾಡಿದ್ರು. ಅದರಲ್ಲಿ ನಮ್ಗೆ ಫಸ್ಟ್ ಪ್ರೈಸ್ ಬಂದಿತ್ತು. ನಾನು ನಾಗೇಶ್ಗೆ ಆದರ್ಶ ದಂಪತಿಗಳು ಅಂತ ಅವರಿಗೆ ಒಂದು ಚಿನ್ನದ ಉಂಗುರ ಕೊಟ್ಟಿದ್ರು, ನನಗೊಂದು ಸೀರೆ ಬಂದಿತ್ತು. ಸೊ ಜಸ್ಟ್ ಒಂದು ಇನ್ಫಾರ್ಮೇಶನ್ ಹೇಳೋಣ ಅಂತ ಅನ್ಸುತ್ತೆ. ಅಂದ್ರೆ ಸಾರಿ, ಇವಾಗ ಶ್ರೀಧರ್ ಸರ್ ವಿಷಯ ನಾನು ಮಾತಾಡೋದಕ್ಕಿಂತ ಮುಂಚೆ, ಇವಾಗ ಆದರ್ಶ ದಂಪತಿಗಳು ವಿಷಯ ಬಂದಿದ್ದು ಕೇಳಿದ್ರೆ, ಯಾಕಂದ್ರೆ ಸಣ್ಣ ವಯಸ್ಸಿಂದ ನೋಡಿರೋದು ನಿಮ್ಮಿಬ್ರದ್ದು ಬಾಂಧವ್ಯ, ನಿಮ್ದು ನಾಗೇಶ್ ಸರ್ದು. ಅಂದ್ರೆ ಬಹುಶಃ ನಿಮ್ಮನ್ನ ಒಂದ್ಸತಿ ಹಿಂಗೆ ನೋಡಿದಾಗಲಿ ನಿಮ್ಗೆ ಯಾವಾಗ ಕೋಪ ಬಂದಿದೆ, ಯಾವಾಗ ಖುಷಿಯಾಗಿದ್ರೆ ಅಂತ ನಾಗೇಶ್ ಸರ್ ಗೊತ್ತಾಗೋದು ಅಂತ ಕಾಣುತ್ತೆ. ಅವರ ಒಂದು ವಾಯ್ಸ್ ಕೇಳಿದಾಗ್ಲಿ ಅವ್ರ ಮೂಡ್ ಹೇಗಿದೆ ಅಂತ ನಿಮ್ಗೆ ಗೊತ್ತಾಗೋದು ಅನ್ಸುತ್ತೆ. ಖಂಡಿತ ಅಬ್ಬ, ವಾಯ್ಸು ಆ ಟೋನಲ್ಲೇ ಗೊತ್ತಾಗ್ಬಿಡ್ಬೇಕು. ವಾಯ್ಸ್ ಟೋನಲ್ಲಿ ವೆರಿ ಏನಂದ್ರೆ ನಾವು ಮಾತಾಡೋ ಸ್ಟೈಲಲ್ಲಿ ಕೂಗೋದೋ ಮಾತಾಡೋ ಸ್ಟೈಲಲ್ಲಿ ಅಥವಾ ಹಿಂಗೆ ಲುಕ್ ಕೊಡೋದಲ್ಲೋ ಅವ್ರು ನಮ್ಮನ್ನು ಹಿಡಿದ್ಬಿಡೋರು. ಏನೋ ಅಷ್ಟೊಂದು ಲುಕ್ ಕೊಡ್ತಾ ಇದೆಯಾ, ಏನು ಏನಾಯ್ತು ಅಂತ ಇವಾಗ, ಅಥವಾ ನಾನೇನೋ ಬೇಜಾರು ಮಾಡ್ಕೊಂಡು ಹಿಂಗೆ ಕೂತಿದ್ದೇನೆ, ಏನು ಶೂನ್ಯ ನೋಡ್ತಾ ಇದೆಯಾ, ಅದೆಲ್ಲ ಏನಿಲ್ಲ, ನಾನೇನು ಅಂದೇ ಇಲ್ವಲ್ಲ, ಯಾತಕ್ಕೆ ನೀವು ಹಿಂಗೆ ಅನ್ಕೋತೀರಾ ಅಂತ ಸ್ವಲ್ಪ ಆ ಥರ ಭಿನ್ನಾಭಿಪ್ರಾಯ ಬಂದಾಗ. ಬಟ್ ಅದರದೇ ನಾನು ಖುಷಿ ಇರಬೇಕು, ಕೋಪ ಬರ್ತಾ ಇತ್ತು, ಬಟ್ ನನ್ನ ಮುಂದೆ ಏನು ತುಂಬ ತೋರಿಸ್ಕೊತಿರಲಿಲ್ಲ, ಅದೇನೋ ಗೊತ್ತಿಲ್ಲಪ್ಪ. ನನ್ನ ಮುಂದೆ ತುಂಬ ನಾನು ಖುಷಿಯಾಗಿರ್ಬೇಕು ಅವ್ರಿಗೆ, ಅದೇ ಅವ್ರಿಗೆ ಉದ್ದೇಶ, ಅದೇ ಅವ್ರ ಉದ್ದೇಶ. ಯಾಕೆ ಬೇಜಾರು ಮಾಡ್ಕೋಬೇಕು, ನೀನು ಖುಷಿಯಾಗಿರು ಅಂತ ಹೇಳೋರು ಪಾಪ ಯಾವಾಗ್ಲೂ. ಆ್ಯಂಡ್ ಏನೋ ತಂದ್ಕೊಡೋದು ಮಾಡೋದು ಅದೆಲ್ಲ ಮಾಡೋರು, ಐಸ್ ಕ್ರೀಮ್ ತೊಗೊಂಡು ಬರೋದಂತೆ, ಆಮೇಲೆ ಬೀಡ ತಂದ್ಕೊಡೋರು, ಪಾನ್ ಬೀಡ ನೋಡಿ ಸ್ಪೆಷಲ್ ಆಗಿದೆ ಇದು ತುಂಬ ಚೆನ್ನಾಗಿದೆ ಅಂತಂದ್ಬಿಟ್ಟು ಅಂಥದ್ದೆಲ್ಲ. ಆ್ಯಂಡ್ ಹೋಟ್ಲ್ಗೆ ಹೋದ್ರು ಅಷ್ಟೇ ಅವರೇ ಆರ್ಡ್ರ್ ಮಾಡೋದು. ನಂಗೆ ಏನು ಬೇಕು, ಒಂದು ಸಲ ಮದುವೆ ಮುಂಚೆ ಕರ್ಕೊಂಡು ಹೋಗಿದ್ರು, ಅದು ಫೈವ್ ಸ್ಟಾರ್ ಹೋಟೆಲ್ಸು ಎಲ್ಲ, ನನಗಿಂಥದ್ದು ಬೇಕು ಒಂದು ಸಲ ಹೇಳಿದೆ, ನೆಕ್ಸ್ಟ್ ಟೈಮ್ ಇದನ್ನು ನಾನೇ ಆರ್ಡ್ರ್ ಮಾಡ್ತೀನಿ, ನಂಗೆ ಗೊತ್ತು ನಿಂಗೆ ಏನು ಬೇಕು ಅಂತ ಅಂದ್ಬಿಟ್ಟು ಅವರೇ ಸೂಪು ಆಮೇಲೆ ಇದು ಅಂತೇನೋ ಆರ್ಡ್ರ್ ಮಾಡೋರು. ಸರಿ, ನಂಗೆ ಆರ್ಡ್ರ್ ಮಾಡೋಕ್ಕೆ ಚಾನ್ಸೇ ಕೊಡೋಲ್ಲ ನೀನು ಅಂತಂದರೆ, ನಂಗೆ ಗೊತ್ತು ನಿಂಗೆ ಏನು ಬೇಕು ಅಂತ ಆ ಥರ ಎಲ್ಲ. ಸೊ ಕೋಪ ಬಂತು ಅಂದರೆ ಒಂದಿನ ಪೂರ್ತಿ ಬಾಕ್ ಬಿಟ್ಬಿಡ್ತಾ ಇದ್ರು. ಇಟ್ಸ್ ಓಕೆ, ನಾನು ಸುಮ್ಮನೆ ಇರ್ತದೆ, ಎಲ್ಲ ಹೋಗ್ತಾನೆ ವಾಪಸ್. ಬೆಸ್ಟ್ ವೇ ಆಫ್ ಹೀಲಿಂಗ್, ಜಸ್ಟ್ ಯಾವಾಗಲೂ ಸೈಲೆಂಟ್. ನಾನು ವಾಪಸ್ ಜಗಳ ಆಡಿದ್ದು ಗೊತ್ತೇ ಇಲ್ಲ ಯಾವತ್ತೂ, ನೀ ಹಿಂಗೆ ಮಾಡಿದೆ ಅಂತ ನಾನು ಯಾವತ್ತೂ ಹೇಳಲೇ ಇಲ್ಲ. ಯಾವ ಕೋಪ ಬಂದರೆ ಇನ್ನೇನು ಡಾನ್ಸಲ್ಲಿ ಬರ್ತಾ ಇತ್ತು, ನೀನು ಹಿಂಗೆ ಮಾಡಿದೆ ಡಾನ್ಸು, ಸ್ಟೇಜು ಯೂಸ್ ಮಾಡ್ಕೊಳ್ಳಿಲ್ಲ, ಲೈಟ್ ತೊಗೊಳ್ಳಿಲ್ಲ, ನಾನು ನಿಂಗೋಸ್ಕರ ಸೀಟ್ ಮಾಡಿದ್ದೀನಿ, ಅಲ್ಲೋಗಿ ಪಕ್ಕದಲ್ಲಿ ಕೂತ್ಕೊಂಡೆ, ಹೆಂಗೆ ಗೊತ್ತಿರ್ದಿನಿ, ಕತ್ಲಲ್ಲಿ ಕಂಡಿಲ್ಲ, ನಂಗೇನೋ ಕೂತ್ಬಿಟ್ಟಿದ್ದೀನಿ, ಈ ಥರದ್ದೆಲ್ಲ ಕೋಪ ಬರ್ತಿತ್ತು. ಎಷ್ಟು ಬ್ಯೂಟಿ ಅಂದರೆ ನೋಡಿ, ಸೇಮ್ ಪ್ರೊಫೆಷನ್ ನೀವಿಬ್ರು, ಕೆಲವರು ಗಂಡ ಹೆಂಡತಿಗಿಂತ ಟ್ಯಾಲೆಂಟ್ ಆಗಿದ್ರೆ ಅಥವಾ ಹೆಂಡತಿ ಗಂಡಗಿಂತ ಟ್ಯಾಲೆಂಟ್ ಆಗಿದ್ರೆ ಕೆಲವರು ಎಲ್ಲರೂ ಅಲ್ಲ ಅದನ್ನ ಬೆಳೆಯೋಕ್ಕೆ ಅವಕಾಶ ಮಾಡ್ಕೊಳ್ಳಲ್ಲ, ಎಲ್ಲೋ ಒಂದು ಮೇಲಿಗೋ ತೋರಿಸ್ಬಿಡ್ತೀವಿ, ಏ ನಿನ್ಗೇನು ಗೊತ್ತಾಗ್ಬೋದು ಬೇಡ ಅಂಥದ್ರಲ್ಲಿ ನಿಮ್ಮನ್ನ ಬೆಳೆಸಿದ್ರು ಒಂದೊಂದು ಹಂತದಲ್ಲೂ. ನಾನು ಥಿಯೇಟ್ರ್ ತಿಳ್ಕೊಬೇಕು ನೀನು, ಸ್ಟೇಜ್ ಅಂದರೆ ಏನು, ಲೈಟ್ ಅಂದರೆ ಏನು, ಆಮೇಲೆ ಸ್ಪಾಟ್ಸಲ್ಲಿ ಎಲ್ಲಿ ನಿಂತ್ಕೋಬೇಕು ಅಂತ. ಏನು ಇಲ್ದಿರ ಏನು ಆರ್ಟಿಸ್ಟ್ ಆಗ್ತೀಯ ನೀನು,
ಆಸ್ ಎನ್ ಆರ್ಟಿಸ್ಟ್ ಯು ಶುಡ್ ನೋ ಆಲ್ ದಿಸ್ ಥಿಂಗ್ಸ್ ಅಂತ ತುಂಬ ಹೇಳೋರು. ಕಂಪೇರಿಂಗ್ ವಾಯ್ಸ್ ಮಾಡ್ಯುಲೇಷನ್, ನಾನು ನಟವಂಗ ಮಾಡ್ತಾ ಇದ್ದೆ, ನನ್ನ ಡಾನ್ಸ್ ಅವರು ಮಾಡ್ತಾ ಇರೋ ನಟವಂಗಮ್ಮ. ಸೊ ವಾಯ್ಸ್ ಹೆಂಗೆ ಕೊಡಬೇಕು ಮೈಂಡ್ನಲ್ಲಿ ಮಾಡ್ಯುಲೇಷನ್ಸು, ಜತೆ ಹೇಳಬೇಕಾರಾಗಲಿ ಇನ್ನೊಂದಾಗಲಿ ಅಂತ ಡೈಲಾಗ್ ಹೇಳ್ಬೇಕಾರೆ, ನಮಗೆಲ್ಲ ಡೈಲಾಗ್ ಬರ್ತಿರ್ಲಿಲ್ಲ, ಬಟ್ ಅವರು ಅದನ್ನೆಲ್ಲ ಹೇಳ್ಕೊಟ್ರು. ಆ್ಯಂಡ್ ಮೇಕಪ್ ಅಲ್ಲೂ ಅಷ್ಟೇ, ಪ್ರತಿಯೊಂದು ಪರ್ಫೆಕ್ಟ್ ಆಗಿರಬೇಕು, ಕ್ಲೀನಾಗಿ ಮಾಡಬೇಕು. ಡ್ಯಾನ್ಸರ್ಸ್ ಆಗಿಬಿಟ್ಟು ನಿಮ್ಗೇನು ಡೈಲಾಗ್ ಹೇಳಕ್ಕೆ ಬರೋಲ್ಲ, ಡೈಲಾಗ್ ಹೇಳಿ ಕ್ಯಾಮ್ರಾ ಮುಂದೆ ನಿಮ್ಗೆ ಅವಾಗ ಗೊತ್ತಾಗತ್ತೆ ಅಂತ ಬಯ್ಯೋರು. ಆಮೇಲೆ ಸರಿಯಪ್ಪ ನೀನೇನು ಹೇಳ್ತೀವಿ ಹಂಗೆ ಅಂತ. ಬಟ್ ಈ ಎಲ್ಲ ಗೊತ್ತಿದ್ಮೇಲೆ ನಾವೇನು ಮಾತಾಡೋದು, ನಾನು ಅಟ್ಲೀಸ್ಟ್ ನಾನು ಕಲ್ತ್ಕೊಂಡೆ ತುಂಬ, ನಮಗೆ ನಾವೆಲ್ಲ ಗೊತ್ತಿರಲಿಲ್ಲ ಅಫ್ಕೋರ್ಸ್, ಡ್ಯಾನ್ಸ್ ಮಾತ್ರ ಕಲ್ತಿದ್ದೆ. ಸೊ ಹೌ ಟು ಯೂಸ್ ದ ಸ್ಟೇಜ್ ಕಾಸ್ಟ್ಯೂಮ್ ಎವ್ರಿಥಿಂಗ್ ನಾನು ತುಂಬ ಖುಷಿಯಿಂದ ಅಕ್ಸೆಪ್ಟ್ ಮಾಡಿದೆ ಅಷ್ಟೇ. ಎಸ್, ಹೋಟ್ಲಿಗೆಲ್ಲ ಒಟ್ಟಿಗೆ ಹೋಗ್ತಿದ್ರು ಅಂತ ಹೇಳಿದ್ರೆ, ನಮ್ಮ ನಾಗೇಶ್ ಸರ್ಗೆ ಯಾವ ಥರ ಊಟ ತಿಂಡಿಗಳು ಇಷ್ಟ ಆಯಿತು ತುಂಬ? ಅವ್ರು ನಾರ್ತ್ ಇಂಡಿಯನ್ ತಗೋತಾ ಇದ್ರು ಆ್ಯಂಡ್ ಸೌತ್ ಇಂಡಿಯನ್ ಎಲ್ಲ ತಗೋತಾ ಇದ್ರು. ನೀವು ಮಾಡೋದು ತುಂಬ ಇಷ್ಟ ಆಯ್ತು ಅವ್ರಿಗೆ? ಅವ್ರಿಗೆ ನಾನು ಮಾಡೋದು ಎಲ್ಲ ಅಡುಗೆನೂ ತುಂಬ ಇಷ್ಟ. ಅಂದರೆ ಹೆಂಡತಿ ಮಾಡಿಬಿಟ್ರೆ ಯಾವ್ದು ಹೆಂಗಿದ್ರು ತುಂಬ ಖುಷಿ. ಮೃಷ್ಟಾನ್ನ ಭೋಜನ, ಅಯ್ಯೋ ನೀನು ಮಾಡಿದ್ಮೇಲೆ ಎಲ್ಲ ಚೆನ್ನಾಗಿರ್ತೀವಿ ಕಣೆ, ವಾಂಗಿ ಬಾತ್ ಮಾಡಿಬಿಡು ಅಂತ ಅನ್ನೋರು. ಆಮೇಲೆ ನಮ್ಮ ಡಾನ್ಸ್ ಸ್ಟೂಡೆಂಟ್ಸ್ ಎಲ್ಲ ಬರೋರು, ಅವ್ರಿಗೆ ಅವ್ರಗಳಿಗೂ ಮಾಡಿಬಿಡು ಸ್ವಲ್ಪ ಎಕ್ಸ್ಟ್ರಾ, ಸಂಜೆ ಬಂದರೆ ಯಾರು ಮಕ್ಕಳು ಹಶು ಅಂತಾರೆ ಅವರಿಗೂ ಕೊಡಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಕಲಿಸು ಸರ್. ಅದು ವಾಂಗಿ ಬಾತ್ ಅವೆಲ್ಲ ಹುಳಿ ಮಾಡಿಸ್ಕೊಳ್ಳು. ಒಂದೊಂದ್ಸಲ ನನಗೆ ಹುಷಾರಿಲ್ಲ ಏನೋ ಈ ಥರ ಅಂತಂದರೆ ತಾವೇ ನೀನೇನು ಮಾಡಬೇಡ ಇವತ್ತು, ಅಥವಾ ಕ್ಲಾಸ್ಗೆ ಹೋಗಬೇಕು ಅನ್ನೋ ದಿನ ಅಷ್ಟೇ, ನೀನು ಸ್ಟ್ರೈನ್ ಮಾಡ್ಕೋಬೇಡ, ನಾನು ಮಾಡ್ತೀನಿ ಅಡುಗೆ ಅಂತ ಅಂದ್ಬಿಟ್ಟು ಹುಳಿ ಮಾಡಿಬಿಡೋರು. ಅಡುಗೆ ಬರೋ, ಅಯ್ಯೋ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಹ್ಞೂ, ಹುಳಿ ಹಾಯಾಗಿ ಕುಳಿತರು ನಿನ್ನ ರಾಣಿಯ ಹಾಗೆ. ಹಾಗೆ ನಿಜವಾಗ್ಲೂ ಪಾಪ ಆ ಮನಸ್ಸಿತ್ತು, ಆ ಮನಸ್ಸು ತುಂಬ ಇತ್ತು. ಸೊ ಹುಳಿ ಮಾಡಿ ಇವತ್ತು ನೋಡೋ, ನಾನು ಬೈ ಚಾನ್ಸ್ ಅಡುಗೆಗೆ ಮಾಡಿದೆ, ನಾನು ಕ್ಲಾಸ್ ಕೊಟ್ಟೋಗ್ಬಿಟ್ಟೆ 10 ಗಂಟೆಗೆ ಅಂದರೆ, ನಾನು 12ವರೆಗೆ ಬರೋ ಅಷ್ಟರಲ್ಲಾಗಲೇ ಅಡುಗೆ ಎಲ್ಲ ಆಗಿದೆ, ನೀನು ತಲೆ ಕೆಡಿಸ್ಕೊಬೇಡ, ಡ್ರೆಸ್ ಚೇಂಜ್ ಮಾಡಿ ಊಟ ಮಾಡ ಅಷ್ಟೇ, ನೀನು ನೋಡಬೇಕು ಇನ್ನೇನು ಮಾತಾಡಬೇಡ ಅಂದ. ಅಯ್ಯೋ ಹೌದಾ, ಏನು ಮಾಡಿದ್ಮೇಲೂ ಇನ್ನೇನು ಅಂತ. ಆಮೇಲೆ ಹಾಕ್ಕೊಂಡು ನಾನು ತಟ್ಟೆಗೆಲ್ಲ ತಿಂದು ಹೆಂಗಿದೆ ಅಂತ ಹೇಳಬೇಕು ಅವ್ರಿಗೆ. ಸಟಾಸ್ ಹೇಳಿಲ್ಲ, ಸುಮ್ಮನೆ ತಿನ್ಕೋತಾ ಇದ್ದೇನೆ, ಅದು ಹೆಂಗಿದೆ ಅಂತ ಹೇಳಮ್ಮ, ಸ್ವಲ್ಪ ಕಷ್ಟಪಟ್ಟು ಮಾಡಿದ್ದೀನಿ ಅಂತ ಅನ್ನೋರು. ತುಂಬ ಚೆನ್ನಾಗಿದೆ, ಥ್ಯಾಂಕ್ ಯು ಸೋ ಮಚ್ ಕಣೋ ಅಂತೆಲ್ಲ ಹೋಗೋಬಾರ ಅಂತ ಇದು ಮಾಡ್ತಾ ಇದ್ದೆ. ಈ ಎಲ್ಲ ವಿಚಾರಗಳನ್ನು ಮಾತಾಡ್ತಾ ಇರಬೇಕಾದ್ರೆ ಮತ್ತೊಂದು ನಾವು ಮಾತಾಡಲೇಬೇಕಾಗಿರೋ ವಿಚಾರ ನಾಗೇಶ್ ಸರ್, ಅಂದರೆ ನಿಮಗೆ ನಾಗೇಶ್ ಸರ್ ಅವರು ಆ್ಯಕ್ಟ್ ಮಾಡಿರೋ ಸಿನಿಮಾಗಳಲ್ಲಿ ಒಂದು ನಾಯಕ ಹೇಳಿದ್ರಿ, ನಾಯಕ ತುಂಬ ಇಷ್ಟವಾಗಿರೋ ಚಿತ್ರ ಪಾತ್ರ ಅಂತ, ಬೇರೆ ಯಾವ ಚಿತ್ರಗಳ ಪಾತ್ರ ಇಷ್ಟ ಆಗಿದೆ ನನಗೆ? ಅವರು ನಾವಾಗಲೇ ಮಾತಾಡ್ತಾ ಇರಬೇಕಾದ್ರೆ ಅದು ಅರ್ಧಕ್ಕೆ ಡಿಸ್ಕನೆಕ್ಟ್ ಆಯಿತು. ಈ ಕಡೆ ಒಂದು ಕಾಮಿಡಿನ ಫುಲ್ ಫ್ಲೆಡ್ಜ್ ಕಾಮಿಡಿಯಾಗಿ 200% ಎಫರ್ಟ್ ಹಾಕಿ ಮಾಡೋರು, ಆಮೇಲೆ ಕನ್ವಿನ್ಸ್ ಮಾಡೋರು, ಬರೀ ಎಫರ್ಟ್ ಹಾಕಿ ಮಾಡೋರಲ್ಲ, ಒಂದು ವಿಲನ್ನ ಒಂದು ಟಫ್ ವಿಲನ್ ಆಗಿ ಕಾಣಿಸೋರು, ಅಥವಾ ಒಂದು ಎಮೋಷನಲ್ ಕ್ಯಾರೆಕ್ಟರ್ ಅಂದರೆ ಎಲ್ಲ ಪಾತ್ರಗಳಿಗೂ ಪರಕಾಯ ಪ್ರವೇಶ ಮಾಡೋರು. ಸೊ ನಿಮಗೆ ಯಾವ ಥರ ನಾಗೇಶ್ ಸರ್ ಮಾಡ್ತಾ ಇದ್ದು ಇಷ್ಟ ಆಗ್ತಾ ಇದ್ದು? ಅದೇ ಪಂಚಮ ವೇದ ಫಿಲ್ಮ್ ರಮೇಶ್ ಜೊತೆ ಫಸ್ಟ್ ಓಪನಿಂಗ್ ಸೀನೇನೆ, ಅದರಲ್ಲಿ ಹಾಸ್ಯ ನಟನಾಗೆ ಮಾಡಿದ್ದಾರೆ, ಅದು ತುಂಬ ನಂಗೆ ಇಷ್ಟ ಆಯಿತು. ಬಂದಿದ್ದು ಒಂದು 5 ಮಿನಿಟ್ಸ್ ಆದರೂ, ಬಟ್ ಇಟ್ ವಾಸ್ ವೆರಿ ನೈಸ್ ರೋಲ್. ಎಸ್. ಆ್ಯಂಡ್ ಖಳನಾಯಕನಾಗಿ ಹುಲಿಯಾನಲ್ಲಿ ಮಾಡಿದ್ರು, ತುಂಬ ಒಳ್ಳೆ ಅವ್ರ ಹೈಟಿಗೆ ಒಳ್ಳೆ ಚೆನ್ನಾಗಿರೋ ಡ್ರೆಸ್ಸು, ಆ್ಯಂಡ್ ಕುದುರೆ ಮೇಲೆ ಕುತ್ಕೊಂಡವ್ರು ಬಂದರೆ ತುಂಬ ಚೆನ್ನಾಗಿ ಮ್ಯಾನ್ಲಿ ಆಗಿತ್ತು, ಅದು ತುಂಬ ಚೆನ್ನಾಗಿತ್ತು. ಅದರಲ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಶ್ಯಾಮಿಲಿ ಜೊತೆ ಒಂದು. ಆಮೇಲೆ ಇದು ವಾಂಟೆಡ್ ಅಂತ ಒಂದು ಪಿಕ್ಚರ್, ಶಶಿಕುಮಾರ್ ಅದರಲ್ಲಿ ಶಿವರಸನ್ ರೋಲ್. ಹೌದು ಹೌದು. ಸೊ ಅದು ತುಂಬ ಚೆನ್ನಾಗಿದೆ ಅಂತ ನನಗೆ ಇಷ್ಟ ಆಯಿತು. ಆಮೇಲೆ ಇನ್ನು ಎಷ್ಟು ಪಿಕ್ಚರ್ ಮಾಡಿದ್ರಮ್ಮ ಒಟ್ಟು ಟೋಟಲ್? ಒಂದು 40-50 ಫಿಲಮ್ಸ್ ಮಾಡಿದ್ದಾರೆ ಇದೆ ತುಂಬಾ. ಎಲ್ಲ ಅಂಬರೀಷ್ ಜೊತೆ ಒಂದು ಫಿಲಮ್ ಮಾಡಿದ್ರು, ಇಂದ್ರಜಿತ್ ಅಂತ, ಕೆವಿರಾಜು 5 ಸಿನಿಮಾ, ರವಿಚಂದ್ರನ್ ಸರ್, ಅಂಬರೀಷ್, ಆಮೇಲೆ ದೇವರಾಜು, ಅದೇ ಹುಲಿಯಾ, ಆಮೇಲೆ ಕಿಡ್ನ್ಯಾಪ್ ಅಂತ ದ್ವಾರಕೀಶ್ ಅವ್ರದ್ದು ಅದರಲ್ಲಿ ಮಾಡಿದ್ರು. ಆಮೇಲೆ ಟೈಗರ್ ಪ್ರಭಾಕರ್ ಅವ್ರ ಜೊತೆ ಆಯ್ತು, ಸುಮಾರೆಲ್ಲ ದೊಡ್ಡ ದೊಡ್ಡ ವಿಷ್ಣುವರ್ಧನ್ ಜೊತೆ, ಅಪ್ಪಾಜಿ ಸರ್ ಜೊತೆ ವಿಷ್ಣುವರ್ಧನ್ ಸರ್, ಆಮೇಲೆ ರಮೇಶ್ ಅವ್ರ ಜೊತೆ ಪಂಚಮ ವೇದ, ಅಣ್ಣವ್ರ ಜೊತೆಗೆ ಒಂದ್ಸಲ ಕರೆದ್ರು, ಹೋಗಿ ಮಾತಾಡ್ಕೊಂಡು ಬಂದು ಆಮೇಲೆ ಅದಿನ ಮಿಸ್ ಆಯ್ತು. ನೀಲಕಂಠ ರವಿ ಸರ್ ಜೊತೆ, ರವಿ ಸರ್ ಜೊತೆ ನೀಲಕಂಠ ಅದು ರೀಸೆಂಟ್ ಆಗಿ. ಅಂಡ್ ದರ್ಶನ್ ಜೊತೆ ಗಜ ಅಂತ, ಹೈಟ್ ಇಬ್ಬರದು ಕರೆಕ್ಟ್ ಮ್ಯಾಚ್ ಆಗಿ ತುಂಬಾ ಇಷ್ಟ ಆಗೋಗಿತ್ತು ಅವನು ದರ್ಶನ್ ತುಗದೀಪ, ಅವ್ರಿಗೆ ತುಂಬಾ ಇಷ್ಟ ಆಗಿತ್ತು ಅವ್ರ ಜೊತೆ ಮಾತಾಡ್ಕೊಂಡು ಖುಷಿಯಾಗಿ. ಸೊ ಗಜ ಹಾಗೆ ಬೇರೆ ಊರಿಗೂ ಹೋಗಿದ್ರು. ಶಂಕರ್ ನಾಗ್ ರಂಗನಾಗ್ ಜೊತೆ ಮಾಡಿದ್ರು, ಅದೇ ಸಾಂಗ್ಲಿಯಾನ ಪೊಲೀಸ್ ಫೈಲು. ಆಮೇಲೆ ದೇವರಾಜ್ ಅವ್ರ ಜೊತೆ ಮೂಜಿನ ಮದುವೆ, ಪೊಲೀಸ್ ಸ್ಟೋರಿ, ಪೊಲೀಸ್ ಸ್ಟೋರಿ ಅದೇ ಎಲ್ಲಿ ಕೆವಿರಾಜು ದೇವರಾಜ್ ಕಾಂಬಿನೇಷನ್ ಇವರು ಇರೋರು
ಸೊ ಹಂಗೆ. ಆ್ಯಂಡ್ ಡ್ರಾಮಾನಲ್ಲೂ ಒಟ್ಟಿಗೆ ಮಾಡಿದ್ರು ದೇವರಾಜ್ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ. ಆಗ್ಲೇ ಮತ್ತೆ ನಾನು ಇನ್ನೊಂದು ಪ್ರಶ್ನೆ, ಹಿಂದಿನಲ್ಲಿ ಅಮಿತಾಭ್ ಬಚ್ಚನ್ ಅದೇ ನಾನು ಅದೇ ಕೇಳಕ್ಕೆ ಇನ್ನೊಂದು ಪ್ರಶ್ನೆ ಬಿಟ್ಟೆ ಅಂತ ಕೇಳಕ್ ಬಂದೆ. ಅಷ್ಟರಲ್ಲಿ ಇದಾಯ್ತು ಸಿ, ನಾವಾಗಲೇ ಸಂದರ್ಶನ ಮಾಡಿದಾಗ ಮ್ಯಾಮ್ ಹೇಳಿದ್ರು ಅಮಿತಾಭ್ ಬಚ್ಚನ್ ಅವರ ಬಹುದೊಡ್ಡ ಫ್ಯಾನ್ ನಮ್ಮ ನಾಗೇಶ್ ಸರ್, ಅಂದರೆ ಥಿಯೇಟರ್ಗಳಲ್ಲಿ ಕಾಯಿನ್ಗಳೆಸ್ತು ಸೆಲೆಬ್ರೇಟ್ ಮಾಡ್ತದಂಥ ಫ್ಯಾನು. ಅವರ ಒಂದು ಫ್ಯಾನ್ ಮೂಮೆಂಟು ಇಂದ್ರಜಿತ್ ಅನ್ನು ಕೆ ವಿ ರಾಜು ನಿರ್ದೇಶನ ಮಾಡಿದ ಸಿನಿಮಾದಲ್ಲಿ ಬಚ್ಚನ್ ಸರ್ ಸಿನಿಮಾದಲ್ಲಿ ನಾಗೇಶ್ ಸರ್ ಅವರು ಆ್ಯಕ್ಟ್ ಮಾಡಿದ್ರು. ಸೊ ಅದು ಎಷ್ಟು ಪ್ರೌಡಲ್ಲಿದ್ದರು ನಾಗೇಶ್ ಅವರು. ಅಯ್ಯೋ ಅವ್ರಿಗೆ ಅವ್ರಿಗೆ ಫಿಕ್ಸ್ ಆದ್ರಿ ನೀವು ಇಂದ್ರಜಿತ್ಗೆ ಬನ್ನಿಯಿಂದಾಗ್ಲೇ ಥ್ರಿಲ್ ಆಗ್ಬಿಡ್ತು ಅವ್ರಿಗೆ. ನಾನು ಹೋಗ್ತಾ ಇದ್ದೀನಿ ಅಮಿತಾಭ್ ಬಚ್ಚನ್ ನೋಡ್ತೀನಿ ಅನ್ನೋದೇ ಒಂದು ತುಂಬ ಸಂತೋಷ ಆಯಿತು. ಆಮೇಲೆ ಅಲ್ಲಿ ಹೋಗಿ ಬಾಂಬೆನಲ್ಲಿ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಎವ್ರಿ ಶೂಟಿಂಗ್ ಆದ ದಿನಾನು ನನಗೆ ಫೋನ್ ಮಾಡೋರು, ಲ್ಯಾಂಡ್ ಲೈನ್ ಅವಾಗೆಲ್ಲ ಮೊಬೈಲ್ ಎಲ್ಲ ಇರಲಿಲ್ಲ. ಬಂದು ಹಿಂಗಾಯ್ತು ಹಿಂಗಾಯ್ತು ಅಮಿತಾಭ್ ಬಚ್ಚನ ನೋಡಿದೆ, ಫೋಟೋ ತೊಗೊಂಡೆ, ಅವ್ರ ಜೊತೆ ಮಾತಾಡಿದೆ. ಎಷ್ಟು ಸ್ವೀಟ್ ಸ್ಪೋಕನ್ ಅವರು, ಒಂದು ಚೂರು ಜಂಬ ತೋರಿಸ್ಕೊಳ್ಳಲ್ಲ ನಮ್ಮಂಥವ್ರನ್ನು ಮಾತಾಡ್ತಾರೆ ಅಂತೆಲ್ಲ ಹಿ ವಾಸ್ ಸೋ ಹ್ಯಾಪಿ ಆ ಥರದ್ದೆಲ್ಲ ಹೇಳ್ಕೊಂಡ್ರು. ಆಮೇಲೆ ಅಲ್ಲಿಂದ ಬಂದಮೇಲೂ ಅಷ್ಟೇ ತುಂಬ ಅದೇ ಗುಂಗಲ್ಲಿರೋರು. ಆಮೇಲೆ ವೆರಿ ಪ್ರೌಡ್ ನಾನು ಅಮಿತಾಭ್ ಬಚ್ಚನ ಜೊತೆ ಮಾಡಿದೆ, ಇಷ್ಟೊಂದು ಫ್ಯಾನ್ ಆಗಿದ್ದಕ್ಕೂ ಒಂದಿದು ಅಂತ ಆ ಥರ ಎಲ್ಲ. ಇನ್ನೊಂದು ಜಾದೂಗಾರ ಅನ್ನೋದಕ್ಕೆ ಹೋಗಿದ್ರು, ಐ ಡೋಂಟ್ ನೋ ಅದು ಏನು ಮಾಡಿದ್ರು ನಂಗೆ ಗೊತ್ತಿಲ್ಲ. ರಮೇಶ್ ಕರ್ಕೊಂಡು ಹೋಗಿದ್ರು, ಅದೊಂದು ಮಾಡಿದರು. ಅಫ್ಕೋರ್ಸ್ ಇಲ್ಲಿ ಬೆಂಗಳೂರಲ್ಲಿ ರಾಜು ಅಂತೂ ಬಿಟ್ಟೇ ಇರಲಿಲ್ಲ. ಶಂಕರ್ ಇದ್ದಿದ್ರು ಇನ್ನೂ ನಡೀತಿತ್ತೇನೋ, ಅನ್ಫಾರ್ಚುನೇಟ್ಲಿ ಇಲ್ಲ ಅಷ್ಟೇ. ಅದನ್ನ ಬೇರೆ ಸೀರಿಯಲ್ಲಲ್ಲಿ ಶೇಷಾದ್ರಿ ಅವರು, ಎ ಜಿ ಶೇಷಾದ್ರಿ, ಸೀತಾರಾಮ್ ಸರು, ಆ್ಯಂಡ್ ರವಿಕಿರಣ್ ಸರ್, ಆರೂರು ಜಗದೀಶ್ ಅವರು. ಆಮೇಲೆ ರವಿಕಿರಣ್ದು ಬದುಕು ಬದುಕು ಟೆಲಿವಿಷನ್ ಅಸೋಸಿಯೇಷನಲ್ಲಿ ಅವರು ಮೆಂಬರು ಆಗಿದ್ದರು. ಆಮೇಲೆ ಅದರಲ್ಲಿ ಸಾಕಷ್ಟು ರಂಗೋಲಿ, ಮುಕ್ತ ಮುಕ್ತ ಮುಕ್ತ, ಮಾಂಗಲ್ಯ ತುಂಬಾ ಓಡ್ತು. ಅದಕ್ಕೆಲ್ಲ ಹಿ ಹ್ಯಾಡ್ ಸರ್ಟಿಫಿಕೇಟ್ಸ್ ಯಾವ್ಯಾವುದು, 1000 ಕಂತು ಎಲ್ಲ ಓಡ್ತು. ಮನೆಯೊಂದು ಮೂರು ಬಾಗಿಲು, ಜೀ ಟಿ ವಿನಲ್ಲಿ ಉತ್ಸವ, ಅದರಲ್ಲೊಂದು ಅವಾರ್ಡು ಬಂದಿದೆ, ಜಿ ಅವಾರ್ಡ್ಸ್ ಅಂತ ಕರ್ಕೊಂಡು ಹೋಗಿದ್ರು ನಮ್ಮನ್ನೆಲ್ಲ. ಅದೊಂದೇ ಸಲ ನಾನು ನೋಡಿದ್ದೆ ಅವಾಗೆಲ್ಲ. ಆ್ಯಂಡ್ ಶ್ರೀಧರ್ ಆ್ಯಂಡ್ ನಾಗೇಶ್ ಕಾಂಬಿನೇಷನಲ್ಲಿ ಕೊಲ್ಲೂರು ಮೂಕಾಂಬಿಕೆ ಪಿಕ್ಚರು ಅದೊಂದು, ಅದರಲ್ಲಿ ಕರ್ಕೊಂಡು ಹೋಗಿದ್ರು ನನ್ನ. ನೀವು ಬಂದು ನೋಡು ಹೇಳ್ಕೊಂಡು ಮಿನಿ ಎಚ್ ಎಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ, ಮಗುಗೆ ತೋರ್ಸೋಕೆ ಚೆನ್ನಾಗಿರುತ್ತೆ ಮಾಧುರಿಗೆ ಅಂದ್ಬಿಟ್ಟು ಅವರು ನಮ್ಮಿಬ್ಬನ ಕರ್ಕೊಂಡು ಹೋಗಿದ್ರು. ಅಲ್ಲೆಲ್ಲ ನೋಡು ಇಷ್ಟು ಚಿಕ್ಕದನ್ನ ಕ್ಯಾಮ್ರಾನಲ್ಲಿ ಇಷ್ಟು ದೊಡ್ಡದು ಬರುತ್ತೆ ಅಂತ ಅಂತ ಎಕ್ಸ್ಪ್ಲೈನ್ ಮಾಡಿ ಆ ಥರ ಎಲ್ಲ ನಮಗೆ ತೋರಿಸಿದ್ರು. ಆ ಸೆಟ್ಟೆಲ್ಲ ತುಂಬ ಚೆನ್ನಾಗಿತ್ತು, ಕೈಲಾಸ ಅಂತ, ಅದೆಲ್ಲ ನೋಡಿದ್ದೆ. ಅದೊಂದು ಸಲ ಹೋಗಿದ್ದೆ ಅವ ಅದರಲ್ಲಿ ಇಬ್ಬರು ಒಟ್ಟಿಗೆ ಕಾಂಬಿನೇಷನ್. ಎಸ್, ಇವಾಗ ಅದಕ್ಕೆ ಕೇಳಕ್ಕೆ ಬಂದೆ ನಾನು, ಆವಾಗಲೂ ಆ ಪ್ರಶ್ನೆ ಕೇಳಿದೆ, ಅದಕ್ಕೆ ನಿಂತು. ಇವರಿಬ್ಬರು ಕೋ ಬ್ರದರ್ಸು, ಶ್ರೀಧರ್ ಸರ್ ಆ್ಯಂಡ್ ನಮ್ಮ ನಾಗೇಶ್ ಸರ್, ಒಂದು ಮೂಲತಃ ಒಂದು ಕೋ ಬ್ರದರ್ಸು, ಅದ್ರ ಜೊತೆಗೆ ನಮ್ಮ ಸಿನಿಮಾ ಕುಟುಂಬದವರು. ಅವರಿಬ್ಬರು ಹೇಗಿರೋರು ಅಂದರೆ, ಯಾವಾಗ ಫ್ಯಾಮಿಲಿ ಅಥವಾ ಗೆಟ್ ಟುಗೆದರ್ ಸೇರಿದಾಗ ಮತ್ತು ಸಿನಿಮಾ ವಿಷಯ ಚರ್ಚೆ ಆಗದ, ಡ್ಯಾನ್ಸ್ ವಿಷಯ ಚರ್ಚೆ ಆಗದ, ಯಾವ ಥರ ಇರೋರು ಅವರಿಬ್ಬರು ಸಂಬಂಧ ಹೇಗಿತ್ತು? ಖಂಡಿತ. ಅವು ನಾವಿನ್ನೇನು ಯೂಶಲಿ ತಂಗಿ ಮನೆಯಲ್ಲಿ ಏನೋ ಫಂಕ್ಷನ್ ಆದರೂ ಹೋಗ್ತಿದ್ವಿ, ಅವರು ಬರೋರು ಆ ಥರ ಎಲ್ಲ. ಬಟ್ ಎಲ್ಲಿ ಮೀಟ್ ಮಾಡಿದ್ರು ಅಥವಾ ಅವ್ರ ಮನೆಗೆ ನಾವು ಎಷ್ಟೋ ಸುಮ್ಮನೆ ಹೋಗ್ತಾ ಇದ್ದಾಗೆಲ್ಲ ತುಂಬ ಸಿನಿಮಾ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು ಇಬ್ಬರು, ಡ್ರಾಮಾ ಬಗ್ಗೆ, ಡಾನ್ಸ್ ಬಗ್ಗೆ, ಪ್ರತಿಯೊಂದು ಎಕ್ಸ್ಚೇಂಜ್ ಆಫರ್ ತುಂಬ ಇತ್ತು. ಯಾಕೆಂದರೆ ಒಂದೇ ಇದಲ್ವಾ, ಸೊ ಹಾಗಾಗಿ ಇವ್ರು ಹೇಳೋದು ಅವ್ರಿಗೆ ತುಂಬಾ ಇಷ್ಟ ಆಗ್ತಿತ್ತು. ಶ್ರೀಧರ್ಗೆ ಅವರು ಮಾತಾಡ್ತಾಯಿದ್ರು, ದೇ ಹ್ಯಾಡ್ ಎ ವೆರಿ ಗುಡ್ ರ್ಯಾಪ್, ಅದರಲ್ಲಿ ಏನು ಇದಿಲ್ಲ. ಸೊ ಯಾವತ್ತೇನು ಭಿನ್ನಾಭಿಪ್ರಾಯ ಆತಲ್ಲ ಏನಿಲ್ಲ, ದೇ ಆರ್ ವೆರಿ ನೈಸ್ ಅಷ್ಟೇ. ನಾಗೇಶ್ ಸರ್ಗೆ ಯಾವತ್ತೂ ಅಂದರೆ ಈ ಡೈರೆಕ್ಷನ್ ಬಗ್ಗೆ, ಬರವಣಿಗೆ ಬಗ್ಗೆ ಏನು ಆಸಕ್ತಿ ಇತ್ತಮ್ಮ? ಅವ್ರಿಗೆ ಸ್ವಲ್ಪ ವೇದಾಂತದ ಬಗ್ಗೆ ಇತ್ತು. ಆಮೇಲೆ ಎಸ್ ಎಲ್ ಭೈರಪ್ಪನವ್ರದ್ದು ಪುಸ್ತಕಗಳು ತುಂಬ ಓದೋರು ಓದೋರು. ಹಾಂ, ಎಸ್ ಎಲ್ ಭೈರಪ್ಪನವ್ರದ್ದು ಯಾನ ಅಂತ ಅಂಥದ್ದು ಅಂತ ಸುಮಾರು ಪುಸ್ತಕ ಒಂದು ಸೆಟ್ ಫುಲ್ಲು ತರಿಸ್ಕೊಂಡು ಓದೋರು, ಓದ್ತಾಯಿದ್ರು. ಆ ಥರದ್ದೆಲ್ಲ ಇಂಟ್ರೆಸ್ಟ್ ಇತ್ತು ಅವ್ರಿಗೆ. ಅದರಲ್ಲಿ ಇನ್ನೂ ಯಾವ್ಯಾವುದೋ ಇತ್ತು ಪುಸ್ತಕಗಳು, ನನಗೆ ಯಾನ ಚೆನ್ನಾಗಿ ನಾಪಕ ಆಯ್ತು. ಸೊ ಹಾಗಾಗಿ ಅಂಥದ್ದೆಲ್ಲ ಅವ್ರಿಗೆ ಇಷ್ಟ, ಬರೆದಿರೋದು ಯಾವತ್ತೂ ಇಲ್ಲ. ಆ್ಯಂಡ್ ಈ ಸ್ವಲ್ಪ ವೇದಾಂತದ್ದು ಯಾಕೆ ಇಷ್ಟ ಆಗ್ತಿತ್ತು ಅಂದರೆ ಅವ್ರಿಗೆ ಆಶ್ರಮದ ಬ್ಯಾಗ್ರೌಂಡ್ ಅಗೇನ್ ಮೂಲ, ಹಾಂ ಮೂಲ, ಅಲ್ಲಿ ಉಪನಿಷತ್ಸು ಎಲ್ಲ ಹೇಳ್ಕೊಟ್ಟಿದ್ದು. ಆ್ಯಂಡ್ ಮನೆಯಲ್ಲಿ ದೇವ್ರ ಪೂಜೆ ಮಾಡೋರು, ಶಿವಂದು ರುದ್ರಾಭಿಷೇಕ ಎಲ್ಲ ಮಾಡೋರು. ಸೊ ಅದು ಒಂದು ಸ್ವಲ್ಪ ಎಲ್ಲ ನಮಗೆ ಟಚ್ಚಲ್ಲಿತ್ತು. ಅದು ಮಾಡೋರು ಪೂಜೆ ಎಲ್ಲ, ಗಣಪತಿ ಪೂಜೆ ಅಂದರೆ ಅವರೇ ಕೂತ್ಕೊಂಡು ಪೂಜೆ ಮಾಡಬೇಕು, ಇನ್ಯಾರು ನನ್ನ ಮೈಂಡಾಗ ಕೂತ್ಕೋತಾ ಇರಲಿಲ್ಲ. ಆ್ಯಂಡ್ ಬೇರೆ ಹೋಮಗಳು ಎಲ್ಲ ನಾನು ಅವರೇ ಕೂತ್ಕೊಳ್ಳೋದು ಅಂಥದ್ದೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು. ತುಂಬ ಚೆನ್ನಾಗಿ ವೇದ ಹೇಳೋರು, ರುದ್ರ ಹೇಳೋರು, ಅವರೇ ಎಲ್ಲ ಆ ಥರ ಎಲ್ಲ ಇತ್ತು. ಸೊ ಹಿ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್. ಆ ಉಪನಿಷತ್ತಲ್ಲೂ ಅರ್ಥ ಮಾಡ್ಕೊಳ್ಳೋದು ಎಲ್ಲ ಇತ್ತು, ಮತ್ತು ಒಂದೆರಡು
ವೇದಾಂತ ಶಿಬಿರಾನು ಅಟೆಂಡ್ ಮಾಡಿದ್ರು ನಮ್ಮ ಗುರುಗಳದು. ಆ ಥರ ಮಗಳಿಗೆ ಮಾಧುರಿ ಅವ್ರಿಗೆ ಮದುವೆ ಯಾವಾಗ ಫಿಕ್ಸ್ ಆಯಿತು? ಬಟ್ ಒಂದು ತುಂಬ ಖುಷಿ ಆಯ್ತು ಅಂದರೆ ಅವ್ರ ತೊಡೆ ಮೇಲೆ ಅವಳನ್ನು ಕೂಡಿಸ್ಕೊಂಡು ಆ ಹುಡುಗ ತಾಳಿ ಕಟ್ಟಿದ್ದನ್ನ ಅವ್ರಿಗತ್ತು. ಆ ಮೂಮೆಂಟ್ ತುಂಬ ಇಷ್ಟ ಆಯಿತು ಅವ್ರಿಗೆ, ತೊಡೆ ಮೇಲೆ ಕೂಡಿಸ್ಕೊಂಡಿದ್ವಿ. ನಮ್ಮಲ್ಲಿ ಅದಿರಲಿಲ್ಲ, ಅವರು ಅಯ್ಯಂಗಾರಲ್ಲಿ ಅದೊಂದಿತ್ತು. ಆಮೇಲೆ ಅವಳಿಗೆ ಕೊಂಡೆ ಹಾಕಿ ಆಂಡಾಳ್ ಥರ ಎಲ್ಲ ಡ್ರೆಸ್ ಮಾಡಿದರು. ದಟ್ ಪಾರ್ಟ್ ವಾಸ್ ವೆರಿ ನೈಸ್.